ಬೇರೆ ಬೇರೆ ವಿಚಾರಗಳೆಲ್ಲ ಬರ್ತವೆ ಮತ್ತು ಜನಕ್ಕೂ ಕೂಡ ಕೆಲವು ವಿಚಾರದಲ್ಲಿ ತಿಳುವಳಿಕೆಗಳು ಕೂಡ ಆಗ್ತವೆ ನಿಮ್ಮಿಂದ. ಹಾಗಾಗಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸಿ ತಮ್ಮನ್ನೆಲ್ಲ ಕರೆದಿದ್ದೀನಿ. ಸರ್, ಇವಾಗ ಕ್ಯಾಬಿನೆಟ್ ವಿಸ್ತರಣೆ ಆಗುವ ಸಾಧ್ಯತೆ ಇದೆ, ಅದರಲ್ಲಿ ನೀವು ಸಚಿವ ಸ್ಥಾನಕ್ಕಾಗಿ ಏನಾದರೂ ಹಿರಿಯರಾಗ್ತೀರಾ ಸರ್? ತಮಗೂ ಕ್ಯಾಬಿನೆಟ್ ಮಿನಿಸ್ಟರ್ ಸಿಗ್ಬೋದು ಸರ್? ಹತ್ರ ಕ್ಯಾಬಿನೆಟ್ ರೀಶಫಲ್ ಏನಾಗುತ್ತೋ ಗೊತ್ತಿಲ್ಲ. ಕ್ಯಾಬಿನೆಟ್ ರೀಶಫಲ್ ಆಗುತ್ತೋ ಏನಲ್ಲ, ಆದರೆ ತಾವು ಆಕಾಂಕ್ಷಿ ಇದ್ದೀರಾ? ನಾನು ಆಕಾಂಕ್ಷಿ ಅಲ್ಲ. ಕ್ಯಾಬಿನೆಟ್ ಸಚಿವನಾಗುವಂಥ ಸಂದರ್ಭಕ್ಕೆ ಅದೆಲ್ಲನೂ ಕೂಡ ಸಂಪೂರ್ಣ ಮಣ್ಣು ಮಾಡಿದಂಥವ್ರು ಯಡಿಯೂರಪ್ಪ, ಅವ್ರ ಮಗ ವಿಜಯೇಂದ್ರ. ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಹೇಗೆ ಈ ಸಮ್ಮಿಶ್ರ ಸರ್ಕಾರದ ಪತನ, BJP ಸರ್ಕಾರದ ಸ್ಥಾಪನ, ಆ ಸಂದರ್ಭದಲ್ಲಿ ನಾವೆಲ್ಲ ಎಷ್ಟೆಲ್ಲ ಆಯಿತು ಅಂತಕ್ಕಂಥದ್ದು. ಆ ನಂತರದಲ್ಲಿ ಮತ್ತೆ ನಮ್ಮನ್ನು MLC ಮಾಡುವಂಥ ವಿಚಾರದಲ್ಲಿ ನಮಗೆಲ್ಲ ಅನ್ಯಾಯ ಆಯಿತು. ಆದರೆ ಅಸೆಂಬ್ಲಿಯಿಂದ ಎಲೆಕ್ಟ್ ಆಗಿ ನಾನು ಕೌನ್ಸಿಲಿಗೆ ಬರಬೇಕಾಗಿತ್ತು, ಅದನ್ನು ತಪ್ಪಿಸಿ ನಾಮಿನೇಟ್ ಮಾಡಿದ್ರು. ಸೊ ನಾಮಿನೇಟ್ ಮೆಂಬರ್ಸ್ಗಳಿಗೆ ಮಂತ್ರಿ ಆಗುವಂಥ ಯೋಗ ಇಲ್ಲ, ಸುಪ್ರೀಂ ಕೋರ್ಟ್ ತುಗ್ಗತಿ ಇದೆ. ಸೊ ಅದು ಗೊತ್ತಿದ್ದು ಕೂಡ ನಮಗೆ ಒಂದು ಅನ್ಯಾಯ ಆಯಿತು. ಅದು 23ನೇ ಇಸ್ವಿ ಎಲೆಕ್ಷನ್ ತನಕ ಹಾಗೇ ಇರ್ತದೆ, ಆಮೇಲೆ ನಮಗೆ ಶಾಪ ವಿಮೋಚನೆ ಆಗುತ್ತೆ. ಹಾಗಾಗಿ ನಾನು ಆಕಾಂಕ್ಷಿಯೂ ಅಲ್ಲ, ಸರ್ಕಾರದ ಜೊತೆ ಕೆಲಸ ಮಾಡ್ತಾ ಇದ್ದೆ ಅಷ್ಟೇ. ಸರ್, ಯಾರಾದರೂ ಅಂದರೆ ನೀವು ಯಾರಿಗಾದ್ರೂ ಸಪೋರ್ಟ್ ಮಾಡ್ತಾಯಿದ್ರಾ ಅಂತ? ನಾನು ಯಾರಿಗೂ ಸಪೋರ್ಟ್ ಮಾಡ್ತೀನಿ, ಯಾರಿಗೆ ಸಪೋರ್ಟ್ ಮಾಡ್ತೀನಿ? ಹದಿನೇಳು ಜನರಲ್ಲಿ ಇನ್ನೂ ಕೆಲವರಿಗೆ ರಮೇಶ್ ಜಾರಕಿಹೊಳಿ ಅವ್ರು ಹಿಡ್ಕೊಂಡು ಕೆಲವರಿಗೆ ಕೊಟ್ಟಿದ್ದಾರೆ. ಯಾರಿಗೆ? ರಮೇಶ್ ಜಾರಕಿಹೊಳಿ ನಮ್ಮ ಸ್ನೇಹಿತರೆ, ನಮ್ಮ ಜೊತೆಗೆ ಬಂದಂಥವರು. BJP ಸರ್ಕಾರದ ಸ್ಥಾಪನೆಗೆ ಅವರು ಕೂಡ ಒಬ್ಬ ಪ್ರಮುಖ ಕಾರಣರಾದಂಥವ್ರು. ಹಾಗಾಗಿ ಅದನ್ನು ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತಗೋತಿದೆ ನೋಡಬೇಕು. ಇಲ್ಲಿ ನಾನು ಸಪೋರ್ಟ್ ಮಾಡ್ತೀನಿ ಅಥವಾ ನನಗೆ ಇನ್ಯಾರೋ ಸಪೋರ್ಟ್ ಮಾಡೋದು ಅಂತಕ್ಕಂಥ ಪ್ರಶ್ನೆ ಅಲ್ಲ ಇದು. ಸರ್, ಸರ್ಕಾರ ರಚನೆ ಆಗೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವ್ರನ್ನೇ ಕಡೆಗಣನೆ ಮಾಡ್ತಿದ್ದಾರೆ BJP ಸರ್ಕಾರದವರು ಅನಿಸ್ತಾರೆ. ಖಂಡಿತ ಖಂಡಿತ. ಸಿದ್ದರಾಮಯ್ಯನವರು ತಗೊಂಬಂದು ಕಾಂಗ್ರೆಸ್ ಸೇರಿಸ್ಕೊಂಡು ಮುಖ್ಯಮಂತ್ರಿ ಆಯ್ತು, ಏನಾಯಿತು? ನಮ್ಮನ್ನೇ ದೂರ. ಇದು ಹಿಂಗೆ, ಇದು ರಾಜಕಾರಣದಲ್ಲಿ ಕೃತಜ್ಞತೆ ಅನ್ನತಕ್ಕಂಥ ಮಾತಿದೆಯಲ್ಲ, ಆ ಪದಕ್ಕೆ ಅರ್ಥ ಇಲ್ದಂಗೆ ಆಗಿದೆ. ಕೃತಜ್ಞತೆಯೇ ಇಲ್ಲದ ಜನನಾಯಕರುಗಳಾಗ್ತಾ ಇದ್ದೀವಿ ನಾವು. ಮುಂದಿನ ಸ್ಟ್ರಾಟಜಿ ಏನು ಸರ್? ಮುಂದಿನ ಸ್ಟ್ರಾಟಜಿ ಏನು? ಏನು ಸ್ಟ್ರಾಟಜಿ? ಮುಂದೆ ಎಲೆಕ್ಷನ್ ಇದೆ 23ನೇ ಇಸ್ವಿಗೆ, ಮಾರ್ಚ್ ಅಥವಾ ಏಪ್ರಿಲ್ಗೆ ಪಕ್ಷನ ಅಧಿಕಾರಕ್ಕೆ ತರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ದುಡಿತೀವಿ ಅಷ್ಟೇ. ಯಾವ ಪಕ್ಷ? BJP. BJP ಅಲ್ಲಿ ಇದ್ದೀವಿ ಸರ್. ಐ ಆಮ್ ದ ಮೆಂಬರ್ ಆಫ್ BJP ಸರ್. ಪಕ್ಷದಲ್ಲಿ ಕಡೆಗಣನೆ ಮಾಡ್ತಾ ಇದ್ದಾರೆ BJP.